ನೊಣವಿನಕೆರೆ ಕೊರೋನಾದ ಎರಡನೇ ಅಲೆಯಿಂದಾಗಿ ಲಾಕ್ಡೌನ್ ಕಾರಣದಿಂದ ಬಡ ಮತ್ತು ಮಧ್ಯಮ ಹಾಗೂ ಆಟೋ ಚಾಲಕರಿಗೆ ಕೆಪಿಸಿಸಿ ಕಾರ್ಮಿಕ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಾಂಗ್ರೆಸ್ ಮುಖಂಡ ಕೆಟಿ ಶಾಂತಕುಮಾರ್ ರವರಿಂದ ಮಾಸ್ಕ್ ಮತ್ತು ಆಹಾರದ ಕಿಟ್ ವಿತರಿಸಿ ಕೊರೋನಾ ಮಹಾಮಾರಿ ಬಗ್ಗೆ ಜನರಿಗೆ ಅರಿವು ಮೂಡಿಸಿ ಧೈರ್ಯ ತುಂಬಿಸಿದರು. ನಮಸ್ಕಾರ. ನಾವು ತಾಲೂಕಲ್ಲಿ ಬಹುಶಃ ಒಂದು 15 ದಿವಸದಿಂದ ಇವತ್ತೇನು ಲಾಕ್ಡೌನ್ ಶುರುವಾಯಿತು ಅವಾಗಲಿಂದಲೂ ಈ ರೇಷನ್ ಕಿಟ್ ವ್ಯವಸ್ಥೆ ಇರ್ಬೋದು, ಆಮೇಲೆ ನಮ್ಮ ಎಲ್ಲ ಎಲ್ಲೆಲ್ಲಿ ಒಂದು ಅತ್ಯ ಸಮಸ್ಯೆ ಇರ್ತವೆ ಬೇರೆ ಇನ್ಯಾವುದೇ, ಈಗ ನಮ್ಮ ತಾಲೂಕಲ್ಲಿ ಬಹುಶಃ ನಮ್ಮ ಕೊರೋನಾಯಿಂದ ಇವತ್ತು ಬೆಡ್ ಸಿಗ್ತಾ ಇಲ್ಲ, ಎಲ್ಲ ಒಂದು ಕಡೆ ಅವ್ರು ತುಂಬ ಈ ಖಾಸಗಿ ಆಸ್ಪತ್ರೆಗೆ ಹೋಗಬೇಕು ಅಂದರೆ ಅಂಥವ್ರಿಗೂ ಸಹಾಯ ಮಾಡ್ತಾ ಬಹುಶಃ ನಮ್ಮ ತಾಲೂಕಲ್ಲಿ ಇವತ್ತು ಮೊದಲನೇದಲ್ಲ, ಲಾಸ್ಟ್ ಕೋವಿಡಲ್ಲೂ ನಾನು ಹೋದ ವರ್ಷನೂ ಒಂದು 15 ರಿಂದ 20 ಸಾವಿರ ಒಂದು ರೇಷನ್ ಕಿಟ್ ಕೊಟ್ಟಿದ್ದೆ. ಆಗಲೂ ತುಂಬ ಜನ ಎಲ್ಲಿ ಕಷ್ಟದಲ್ಲಿರ್ತಾರೆ, ನಮ್ಮ ನಿರಂತರ ಸೇವೆ ನಮ್ಮ ತಾಲೂಕಲ್ಲಿ ಇವತ್ತು ಇದು ಮೊದಲನೇದಲ್ಲ, ನಿರಂತರವಾಗಿ ಸೇವೆ ಮಾಡ್ತಿದ್ದೀನಿ. ಈ ಲಾಕ್ಡೌನಲ್ಲೂ ಇವತ್ತು ಬಹುಶಃ ಇದು ಈ ಕೊರೋನಾ ಲಾಕ್ಡೌನಲ್ಲೂ ನಾನು ದಿನಸಿ ಕಿಟ್ ಕೊಡೋದಿರ್ಬೋದು, ಬೇರೆ ಇನ್ನಿತರ ಸಹಕಾರಿಗಳನ್ನ ನಾನು ಜನಗಳಿಗೆ ಮಾಡ್ತಲೇ ಬರ್ತಾ ಇದ್ದೀನಿ. ಬಹುಶಃ ಇವತ್ತು ಈ ಎರಡನೇ ಕೊರೋನಾ ಒಂದು ಮಹಾಮಾರಿ ದೊಡ್ಡ ಒಂದು ಮರಣಾಂತಿಕವಾಗಿ ಪರಿಣಮಿಸಿದೆ. ಇವತ್ತು ಎಲ್ಲರೂ ಭಾರಿ ಎಚ್ಚರಿಕೆಯಿಂದ ಇರಿ, ಯಾಕೆಂದರೆ ಇವತ್ತು ನೋಡ್ತಾ ಇದ್ದೀರ ನೀವು ಎಲ್ಲ ಸಮಸ್ಯೆಗಳು. ಇವತ್ತು ಸರ್ಕಾರದಲ್ಲಿ ಇವತ್ತು ಆಕ್ಸಿಜನ್ ಬೆಡ್ ಇರ್ಬೋದು ಅಥವಾ ಬೇರೆ ಇನ್ನು ಬೆಡ್ಗಳಿರ್ಬೋದು ಅಥವಾ ಇವತ್ತು ಮೆಡಿಸಿನ್ ಇರ್ಬೋದು, ಬೇರೆ ಇನ್ಯಾವುದೇ ವ್ಯವಸ್ಥೆ ಮಾಡೋದಕ್ಕೆ ಇವತ್ತು ಎಲ್ಲ ಒಂದು ಕಡೆ ತುಂಬ ಒಂದು ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಆಗಿಲ್ಲ. ಆದ ಕಾರಣ ಇವತ್ತು ಜನಗಳೇ ಎಲ್ಲ ಒಂದು ಕಡೆ ಎಚ್ಚೆತ್ಕೋಬೇಕು, ಆದಷ್ಟು ಮನೆ ಒಳಗಡೆ ಇದ್ದು ಎಚ್ಚರಿಕೆಯಿಂದ ಇರಬೇಕು. ಇವತ್ತು ನಮ್ಮ ಸೇವೆ ನಿರಂತರವಾಗಿರುತ್ತೆ. ನಮ್ಮ ತಾಲೂಕಲ್ಲಿ ಬಹುಶಃ ಇದು ನೊಣವಿನಕೆರೆಯಲ್ಲಿ ಇವತ್ತೊಂದು ಒಂದು 50-60 ಜನ ಇವತ್ತು ಆಟೋದರು ಮತ್ತು ಇನ್ನು ದಿನಗೂಲಿ ನೌಕರರಿಗೆ ಇವತ್ತು ಒಂದು ಏನೇ ಒಂದು ರೇಷನ್ ಕಿಟ್ ಕೊಟ್ಟಿದ್ದೀನಿ. ಹೀಗೆ ನಮ್ಮ ತಾಲೂಕಲ್ಲಿ ಹಲವಾರು ಹಳ್ಳಿಗಳು ಮತ್ತು ನಮ್ಮ ನಗರದ ಎಲ್ಲ ವಾರ್ಡ್ಗಳಲ್ಲೂ ಕವರ್ ಮಾಡಬೇಕು ಅಂತ ಒಂದು ಉದ್ದೇಶ ಇದೆ. ಬಹುಶಃ ಈ ಕಾರಣ ಲಾಕ್ಡೌನಲ್ಲೂ ಮುಗಿಯ ತನಕನೂ ಮತ್ತು ಇನ್ನೂ ಏನೇ ಸಮಸ್ಯೆ ಇದ್ರೂ ದಿನಗೂಲಿ ನೌಕರರಿಗೆ ಬಹುದು. ಇವತ್ತು ದಿನಗೂಲಿ ನೌಕರರು ಇವತ್ತು ಫೈನಾನ್ಸರ್ ತುಂಬ ಟಾರ್ಚರ್ ಮಾಡ್ತಿದ್ದಾರೆ. ಅವರು ಒಂದು ಏನೊಂದು ಕೈ ಸಾಲ ಇಟ್ಕೊಂಡಿರ್ತಾರೆ, ಇವತ್ತು 10-15 ಸಾವಿರ ಅಂಥವ್ರಿಗೂ ಇವತ್ತು ಬಹುಶಃ ನಾನು ಇಲ್ಲ ಒಂದು ಕಡೆ ಅವ್ರಿಗೆ ಸಹಕಾರ ಮಾಡ್ತಾ ಸರ್ಕಾರನೂ ಅವ್ರ ಬಗ್ಗೆ ಒಂದು ಕಾಳಜಿ ವಹಿಸಿ ಅವರ ಒಂದು ಇವತ್ತು ಏನೊಂದು ಸಣ್ಣ ವ್ಯಾಪಾರಿಗಳು ಲೋನ್ ಮಾಡಿದ್ದಾರೆ ಅದನ್ನು ಇವತ್ತು ಅಟ್ಲೀಸ್ಟ್ ಒಂದು 2 ತಿಂಗಳಿಗಾರು ವೇವ್ ಆಫ್ ಮಾಡಬೇಕು ಅಂತ ಕೇಳ್ತಾ ಇವತ್ತು ಈ ಒಂದು ಸೇವೆ ಇವತ್ತು ನೊಣವಿನಕೆರೆ ಇರ್ಬೋದು ಈಗ ಹಲವಾರು ಹಳ್ಳಿಗಳಲ್ಲಿ ಮತ್ತು ತಾಲೂಕಿನ ವಾರ್ಡ್ಗಳಲ್ಲೂ ಮಾಡ್ತಾ ಬಂದಿದ್ದೀನಿ. ಇನ್ನೂ ಮುಂದುವರಿಯುತ್ತೆ ಅಂತ ಹೇಳ್ತಾ ಜನಗಳು ಆದಷ್ಟು ಮುನ್ನೆಚ್ಚರಿಕೆಯಿಂದ ಮನೆ ಒಳಗಡೆ ಇರಿ. ತುಂಬ ಮಾರಣಾಂತಿಕವಾಗಿದೆ ಕೋವಿಡ್ 2ನೇದು, ಈ ಒಂದು ಇಳಿಕೆ ಕಡಿಮೆ ಆಗೋ ತನಕನೂ ಎಚ್ಚರಿಕೆಯಿಂದ ಮನೆ ಒಳಗಡೆ ಇರಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಅವರು ಏನು ಹೇಳ್ತಾರೆ ಶಾಂತಕುಮಾರ್ ಅವರು ಮಾಡಿರೋ ಸೇವೆ ಬಗ್ಗೆ? ನಮ್ಮ ನೊಣವಿನಕೆರೆ ಗ್ರಾಮದಲ್ಲಿ ಶಾಂತಕುಮಾರ್ ಅವರು ಸೇವೆಯನ್ನು ಮಾಡ್ಕೊಳ್ತಾನೆ ಬಂದವರೇ, ಮುಂದಕ್ಕೂ ಅವ್ರು ಮಾಡ್ತಾನೆ ಅಂತ ನಮಗೆ ಭರವಸೆ ಐತೆ. ಅವ್ರು ಏನು ಮಾಡೋರು ಅವ್ರಿಗೆ ದೇವರು ಚೆನ್ನಾಗಿ ಮಡಗಲಿ, ಚೆನ್ನಾಗಿರಲಿ ಅವರು. ಈ ರೀತಿಯೇ ಮುಂದಕ್ಕೂ ಹೆಚ್ಚಿನ ರೀತಿ ಇವರು ಸಹಕಾರ ಮಾಡಲಿ, ಜನಸೇವೆಯನ್ನು ಮಾಡಲಿ ಅಂತ ಹೇಳ್ಬಿಟ್ಟು ನಮ್ಮ ಸಂಘದ ಪರದಿಂದ ಕೇಳ್ಕೊತೀವಿ. ಇನ್ನೊಬ್ರು ಇಲ್ಲಿದ್ದಾರೆ, ಮಾತಾಡಿಸ್ನೋಣ. ಈ ಭಾಗದ ಶಾಸಕರು ಗೆದ್ದಾಗ್ಲಿಂದನೂ ಈ ರೀತಿ ಕೊರೋನಾ ಮಹಾಮಾರಿ ಬಂದಿದ್ರು ಸಹ ಒಂದು ಬಾರಿನೂ ಸಹ ರೈತರನ್ನೇ ಆಗಲಿ ಆಟೋ ಚಾಲಕರನ್ನೇ ಆಗಲಿ ಯಾರನ್ನೂ ಸಹ ನೋಡಿಕೊಂಡಿಲ್ಲ. ಕೆ ಟಿ ಶಾಂತಕುಮಾರ್ ಅವರು ಜನಸೇವೆಯನ್ನು ತುಂಬ ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ, ಅವ್ರಿಗೆ ತುಂಬ ರುಕ್ಕುರುಕ್ಕಾದ ವಂದನೆಗಳನ್ನ ತಿಳಿಸ್ತಿದ್ದೀನಿ.